ಸಿದ್ದೇಶ್ವರ ಅವರ ನೇತೃತ್ವದಲ್ಲಿ ನಮಗೆ ರಕ್ಷಣೆಯನ್ನ ನೀಡಿರ್ತಾರೆ. ಅವರಿಗೂ ಕೂಡ ನಮ್ಮ ಸಮಿತಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರು ಕೂಡ ನಮಗೆ ಸಹಕಾರವನ್ನು ನೀಡಿರ್ತಾರೆ. ಈ ಒಂದು ಕುತ್ತಿಪದ್ದಾಗಲಿ ಸುಂದರ್ ಸಿಂಗ್ ಅವರ ಉಪಾಧ್ಯಕ್ಷರಾದ ಮಾಜಿ ಸಂಗಮ ಸಮಿತಿಯ ಉಪಾಧ್ಯಕ್ಷರಾದ ಸುಂದರ್ ಸಿಂಗ್ ಅವರ ಸಹಕಾರದೊಂದಿಗೆ ಇದೊಂದು ಕುಸ್ತಿ ಆಯೋಜನೆ ಮಾಡಲಾಗಿದ್ದು, ಇದರ ನಂತರ ಅಖಾಡರ ಕುಸ್ತಿಯನ್ನ ಅನೌನ್ಸ್ ಮಾಡ್ತೀವಿ. ಮತಕಜಗಳ ಆದಷ್ಟು ಬೇಗ ಈ ಒಂದು ಕುಸ್ತಿಯನ್ನ ಮುಗಿಸ್ಬೇಕು ಅಂತೇಳಿ ರೆಫ್ರಿಗಳನ್ನ ವಿನಂತಿ ಮಾಡ್ಕೊಳ್ತೀವಿ. ಟೈಮ್ ಕೊಡ್ತೀರಾ ರೆಫ್ರಿಯವರೆ? ಧರ್ಮನ ಮಂಗಳ ಕೊಕ್ಕರೆ ಮಕ್ಕಪಟ್ಟಿ ಸವಾರಿಯನ್ನ ಮೂರು ಕುಸ್ತಿಗಳಿಗೆ ಸಿದ್ಧ ಮಾಡಲಾಗಿದ್ದು, ನಾಳೆಯ ವಿಶೇಷ ಮೂರು ಕುಸ್ತಿಯನ್ನ ಆಯೋಜನೆ ಮಾಡಲಾಗಿದ್ದು, ನಾಳೆಯ ವಿಶೇಷ ಕುಸ್ತಿ ಘೋಷಣೆವಾಟಕ್ಕೆ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿತು. ಸಮಿತಿಯ ತೀರ್ಮಾನ ಅಂತಿಮ ತೀರ್ಮಾನವಾಗಿದ್ದು, ದಯಮಾಡಿ ವೇದಿಕೆ ಎದುರುಗಡೆ ನಿಲ್ಲಬಾರದು, ದಯಮಾಡಿ ಸರ್. ಈಗ ಕೊನೆಯ ಕುಸ್ತಿ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಒಂದು ಅದ್ಭುತವಾದ ಕುಸ್ತಿ ನಡೀತಾ ಇದೆ, ದಯಮಾಡಿ ಎಲ್ಲರೂ ನೋಡ್ಬೇಕು, ಸ್ವಲ್ಪ ಸೈಡ್ ಮಾಡಿ ಅಲ್ಲ. ಅದ್ಭುತವಾದ ಕುಸ್ತಿಯ ಪ್ರದರ್ಶನ ಒಳ್ಳೆ ದೇವೇಂದ್ರಣ ರೆಫ್ರಿಯವರು ಈ ಒಂದು ಕುಸ್ತಿಯನ್ನ ಸರ್ಕೊಡ್ರಿ, ಬಸವೇಗೌಡ ಸರ್ಕೊಡ್ರಿ, ದಯವಿಟ್ಟು ಯಾರು ಮಧ್ಯದಲ್ಲಿ ಬರಬೇಡ್ರಿ, ಸಂಚಾಲಕರು ವೀಡಿಯೋ ಮಾಡ್ತಾ ಇದ್ದಾರೆ. ಓಹೋ, ಅತ್ಯಂತ ರೋಮಾಂಚಕಾರಿಯಾದಂತಹ ಈ ಒಂದು ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಇದರ ನಂತರ ಅಖಾಡ ಕುಸ್ತಿಯ ಕಾರ್ಯಕ್ರಮ, ಮತ ಧ್ವಜಗಳ ಈ ಒಂದು ಕುಸ್ತಿ, ಸವಾರಿ ಇವನ್ನ ಮನ್ನಾ ಮಾಡಲಾಗಿದೆ. ಕುಸ್ತಿಪಟುಗಳು ಗಮನಿಸಬೇಕು, ಧರ್ಮಣ ನಾಳೆ ದಿನ ರತನ್ ಮಠ ಪತ್ತಿದವರ ಆದೇಶದ ಮೇರೆಗೆ ಬೆಳಗಾಂ ರಾಷ್ಟ್ರ ಮಟ್ಟದ ನಮ್ಮ ಕ್ರೀಡಾಪಟು ನಿವೃತ್ತ ಕ್ರೀಡಾಪಟು ರತನ್ ಮಠ ಪತ್ತಿದವರ ಆದೇಶದ ಮೇರೆಗೆ ನಾಳೆ ಮೂರು ಕುಸ್ತಿ, ಪಂಜಾಬ್ ಮತ್ತು ಹರಿಯಾಣ, ಈ ಒಂದು ಏನು ಅಲ್ಲಿಂದ ಬಂದಿರತಕ್ಕಂತ ಕರ್ನಾಟಕ ವರ್ಸಸ್ ಪಂಜಾಬ್, ಕರ್ನಾಟಕ ವರ್ಸಸ್ ಹರಿಯಾಣ, ಈ ಮೂರು ಕುಸ್ತಿಗಳಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನು ಮಕ್ಕಳೇ ಮತ್ತು ಸವಾರಿ ಮನ್ನಾ ಮಾಡ್ರೆ ಅದೇನು ಅನ್ವಯಿಸುತ್ತಿಲ್ಲ, ಇನ್ನು ಉಳಿದಕ್ಕೆಲ್ಲ ಅನ್ವಯಿಸಿ. ಮೊದಲ ಮತ್ತು ಎರಡನೇ ದಿನ ರಿಸ್ಟ್ರಿಕ್ಷನ್ಸ್, ಮೂರನೇ ದಿನ ಕೂಡ ರಿಸ್ಟ್ರಿಕ್ಷನ್ಸ್ ಇದೆ ಅವಕ್ಕೆ, ಆ ಮೂರು ಕುಸ್ತಿ ಮಾತ್ರ ವಿಶೇಷವಾಗಿ ಅದ್ಯಾವುದು ಇರಲ್ಲ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ಅನೌನ್ಸ್ ಮಾಡಿ. ಇದ್ರಲ್ಲಿ ನೋಡ್ಬಿಟ್ಟು ಪೈಲ್ವಾನ್ ಮೂವಿಯಲ್ಲಿ ಎಂತ ಕುಸ್ತಿ ಮಾತ್ರ 100%, ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಮೂರು ಕುಸ್ತಿ ಮಾತ್ರ. ಇವತ್ತು ಮತಗಜಗಳ ಅಖಾಡದಲ್ಲಿ ಕುಸ್ತಿ ಪಂದ್ಯ ತುಂಬಾ ಸ್ಟ್ರಾಂಗ್ ಇದ್ದಾರಲ್ಲ ನಮ್ಮ ದೇವೇಂದ್ರ, ಗಣಪತಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಹೌದು, ಹಾಗೇನೆ ಅವರ ತಂದೆ ಭುಜಪ್ಪನವರು ಅವರು ಕೂಡ ಕುಸ್ತಿ ಪೈಲ್ವಾನರಾಗಿದ್ದರು, ಹಾಗೇನೆ ಸತ್ಯನಾರಾಯಣ್ ಅವರು ಕೂಡ ಮಾಜಿ ಪೈಲ್ವಾನರು, ಅವರ ಮಗ ಲೋಕೇಶ್ ಅವರು ಮತ್ತು ನಮ್ಮ ಕುಸ್ತಿ ಸಮಿತಿಯ ಸಂಚಾಲಕರು ಅಶೋಕ್ ಅಣ್ಣ ಅವರ ತಂದೆ ಮತ್ತಾನರು ಕೂಡ ಮಾಜಿ ಕುಸ್ತಿಪಟುಗಳು, ಹಾಗೇನೆ ಓಮನ್ ಸಿಂಗ್ ಅವರ ದಿವಂಗತ ಓಮನ್ ಸಿಂಗ್ ಅವರ ಮಕ್ಕಳು ಅವರು ಕೂಡ ಸುಂದರ್ ಸಿಂಗ್ ಅವರು ಈ ಹಿಂದೆ ನಮ್ಮ ಸಂಚಾಲಕರಾಗಿದ್ದರು ಕುಸ್ತಿಗೆ, ಈಗ ಉಪಾಧ್ಯಕ್ಷರಾದರೆ ಎಲ್ಲ ವಿಶೇಷಾಲಿಯಾಗಿದ್ದಾರೆ ನಮ್ಮ ಸಮಿತಿಯ ಸಂಚಾಲಕರು ಹಾಗೂ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಫ್ಲೆಕ್ಸ್ ಕಾಮಿಡಿಯರು.